ಇವತ್ತು ಪುದೀನ ಚಟ್ನಿ ಮಾಡೋಣ. ಪುದೀನ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳು, ತೆಂಗಿನಕಾಯಿ 1 ಕಪ್ಪು ತೆಗೆದುಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು 1 ಚೂರು, ಉಪ್ಪು, ಹುರುಗಡಲೆ, ಪುದೀನ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಒಗ್ಗರಣೆಗೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಸಾಸಿವೆ, ಹಿಂಗು, ಉದ್ದಿನ ಬೇಳೆ 1 ಸ್ಪೂನು, ಶುಂಠಿ. ಈ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಚಟ್ನಿ ಮಾಡ್ಕೊಳ್ಳೋಣ. ಫಸ್ಟು ಚಟ್ನಿ ಮಾಡೋಣ. 1 ಜಾರಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಹುರುಗಡಲೆ, ಶುಂಠಿ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸಿ ಆಗೋಗಿದೆ. ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಚಟ್ನಿ ರೆಡಿಯಾಗೋಗಿದೆ. ಇದು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಉದ್ದಿನ ಬೇಳೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಿಂಗು, ಕರ್ಬೇವಿನ ಸೊಪ್ಪು. ನೋಡಿ ಒಗ್ಗರಣೆ ರೆಡಿಯಾಗೋಯ್ತು. ಈ ಒಗ್ಗರಣೆಯನ್ನು ಚಟ್ನಿ ಮೇಲೆ ಹಾಕ್ತಾ ಇದ್ದೀನಿ. ಈ ಚಟ್ನಿ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ರೆಡಿ.